ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ತುಂಬ ಸುಲಭವಾಗಿ ಹಾಗೂ ತುಂಬ ಲಕ್ಷಣವಾಗಿ ಸುಂದರವಾಗಿರುವಂತಹ ಒಂದು ಕ್ರೋಷ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಕಾಣ್ತಾ ಇದೆಯಲ್ಲ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ತುಂಬಾ ಲುಕ್ಕಾಗಿದೆ ಮತ್ತು ಅಟ್ರಾಕ್ಟಿವ್ ಆಗಿದೆ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಯಾರಿಗೆ ಹಾಕ್ಸಿದ್ರೆ ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ಇದ್ರಂತೂ ವಾವ್, ತುಂಬಾ ಸಖತ್ತಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ತುಂಬ ಈಸಿ, ಬನ್ನಿ ನೋಡೋಣ. ನೋಡಿ, ನಾನು ಒಂದು ಸ್ಯಾಂಪಲ್ ಪೀಸನ್ನು ತೊಗೊಂಡಿದ್ದೀನಿ, ಅದಕ್ಕೆ ಜಿಗ್ಜ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಆರಳೆ ದಾರವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಪಿಂಕ್ ಗ್ರೀನ್ ಕಾಂಬಿನೇಷನ್ ಹಾಕ್ತಾ ಇದ್ದೀನಿ. ಪಿಂಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ, ಆರಳೆ ದಾರವನ್ನು ತೊಗೊಂಡು ನಾನು ಅದಕ್ಕೆ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಗಂಟನ್ನು ಹಾಕಿ ಇಟ್ಟು ತೊಗೊಂಡಿದ್ದೀನಿ ಆರಳೆ ದಾರ. ಮತ್ತು ಇಲ್ಲಿ ನಮ್ಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಬೀಡ್ ಬೇಕು ನಮಗೆ, ಒಂದು ಬೀಡಲ್ಲ, ಬೀಡ್ಸ್ ಬೇಕು. ಮತ್ತು ಇಲ್ಲಿ ರಿಂಗ್ ಬೀಡ್, ಮತ್ತು ರಿಂಗ್ ಬೀಡ್ ಒಳಗಡೆ ಹಾಕೊಂಡು ಸ್ಮಾಲ್ ಬೀಡ್ ಸಹ ಬೇಕು. ಇದನ್ನು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಾವು ಗಂಟನ್ನು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಆರಳೆ ದಾರವನ್ನು ನಾವು ಬ್ಯಾಕ್ ಸೈಡ್ಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗಾಗಲೇ ನಾನು ನಿಮಗೆ ಲಾಕನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನಿಧಾನವಾಗಿ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ, ನೀವು ನೋಡಿ ಕಲ್ತ್ಕೊಳ್ಳಿ ಅಂತ. ಇನ್ ಕೇಸು ಬರೋರು ಇದ್ದರೆ ಏನು ತೊಂದರೆ ಇಲ್ಲ, ಇನ್ ಕೇಸ್ ಹೊಸಬ್ರು ಇನ್ನು ಕಲಿತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ತುಂಬ ಸ್ಲೋ ಆಗಿ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿಂಗಲ್ ಕ್ರೋಷವನ್ನು ತೊಗೊತಿದ್ದೀನಿ, ಅಂದರೆ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು ಥ್ರೆಡ್ಡನ್ನು ಮೇಲೆ ಮಾಡ್ಕೊಳ್ಳೋಣ. ಈಗ ನಾನು ಸ್ವಲ್ಪ ದಪ್ಪದಾಗಿರುವಂತಹ ಬೀಡನ್ನು ತೊಗೊತಾ ಇದ್ದೀನಿ, ನೀಡಲ್ಗೆ ಪೋಣಿಸ್ಕೊಳ್ಳೋಣ. ಅದನ್ನು ನೀಡಲ್ಗೆ ಹಾಕಿದ ನಂತರ ನಿಧಾನವಾಗಿ ನಾವು ಅದನ್ನು ಬೀಡ್ನ ಮೂಲಕ ನಾವು ಥ್ರೆಡ್ಡನ್ನು ತೊಗೊಳ್ಳೋಣ ಆಚೆ, ಅಂದರೆ ಥ್ರೆಡ್ಡಲ್ಲಿ ಲಾಕ್ ಮಾಡೋಣ. ಥ್ರೆಡ್ ತೊಗೊಂಡಿದ್ದ ನಂತರ ನಾನು ಬೀಡನ್ನು ಲಾಕ್ ಮಾಡೋಣ. ನೋಡಿ, ಬೀಡನ್ನು ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಬೀಡ್ ಲಾಕ್ ಆಗಿದೆ. ಇನ್ ಕೇಸ್ ಲಾಕ್ ಆಗಬೇಕಾದ್ರೆ ಎಳೆಗಳು ಮಿಸ್ ಆದರೆ ಮತ್ತೆ ನೀವು ಬ್ಯಾಕ್ ಹೋಗಿ ಎಳೆಗಳನ್ನ ತೊಗೊಂಡು ಆರಳೆನೂ ಬೀಡ್ನಲ್ಲಿ ಲಾಕ್ ಮಾಡಬೇಕು, ಥ್ರೆಡ್ನ ಲಾಕ್ ಮಾಡಬೇಕು. ನೋಡಿ, ಬೀಡ್ ಲಾಕ್ ಆಗಿದೆ. ಅದನ್ನು ನಾವು ಬೀಡ್ ಎಲ್ಲಿಗೆ ಬರುತ್ತೆ, ಬೀಡ್ ಲೆವೆಲ್ಗೇ ಅವಲ್ಲಿಗೇ ಬಟ್ಟೆಗೂ ಸಹ ಲಾಕ್ ಮಾಡಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಬಟ್ಟೆಗೆ ಲಾಕನ್ನು ಮಾಡಿದ್ದೀನಿ. ಬೀಡ್ ಲೆವೆಲ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ನಾವು ಬಟ್ಟೆಗೆ ಲಾಕ್ ಮಾಡೋಣ. ನಂತರ ನಾನಿಲ್ಲಿ ಚೈನನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಫೈವ್ ಚೈನನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಫೈವ್ ಚೈನ್ ಆಗಿದೆ. ಈಗ ಫೈವ್ ಚೈನ್ ಎಲ್ಲಿಗೆ ಬರುತ್ತೆ, ಆ ಫೈವ್ ಚೈನ್ ಲೆವೆಲ್ಗೇ ನಾವು ಹಾಕ್ಕೊಳ್ಳೋಣ. ಲೂಸು ಮಾಡೋದು ಬೇಡ, ತುಂಬ ಟೈಟ್ ಮಾಡೋದು ಬೇಡ. ಟೈಟ್ ಮಾಡಿದ್ರೆ ನಾವಲ್ಲಿ ಸೀರೆಗೆ ಹಾಕೋದ್ರಿಂದ ಸೀರೆ ರಿಂಕಲ್ ಬರುತ್ತೆ. ಸೊ ಅದಕ್ಕೆ ನಾವು ಏನೇನು ಫಾಲ್ಟ್ ಮಾಡಿದ್ರೆ ಏನೇನು ಆಗುತ್ತೆ ಅನ್ನೋದು ಸಹ ನಾನು ವೀಡಿಯೋನಲ್ಲಿ ಹೇಳ್ತಾ ಇರ್ತೀನಿ. ನೋಡ್ತಾ ಇರಿ ವೀಡಿಯೋನ. ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲೆವೆಲ್ಗೆ ನಾನು ಲಾಕ್ ಮಾಡಿದ ನಂತರ ಮತ್ತು ಥ್ರೆಡ್ಡನ್ನು ನಾನು ಮೇಲೆ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ನಾವು ಬೀಡನ್ನು ಹಾಕ್ಕೊಳ್ಳೋಣ. ಸೇಮ್ ಸೈಜ್ ಬೀಡ್, ಅದೇ ಬೀಡನ್ನು ತೊಗೊಂಡಿದ್ದೀನಿ. ನಾವು ಇಲ್ಲಿ ಮತ್ತೆ ಬೀಡ್ ಒಳಗಡೆ ನಾವು ಥ್ರೆಡ್ಡನ್ನು ಪೋಣಿಸ್ಕೊಳ್ಳೋಣ ನಿಧಾನವಾಗಿ. ಈಗ ನಾವು ಬೀಡನ್ನು ಲಾಕ್ ಮಾಡೋಣ ಥ್ರೆಡ್ಡಿನ ಮೂಲಕ. ನೆಕ್ಸ್ಟ್ ಬೀಡ್ ಲಾಕ್ ಮಾಡಿದ್ಮೇಲೆ ಆ ಬೀಡನ್ನು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಬಟ್ಟೆಗೆ ಸಹ ನಾನು ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಮೊದಲು ಸಹ ನಾನು ಬೀಡನ್ನು ಲಾಕ್ ಮಾಡಿದ್ದೀನಿ, ಆಮೇಲೆ ಫೈವ್ ಚೈನ್ ತೊಗೊಂಡಿದ್ದೀನಿ. ಫೈವ್ ಚೈನ್ ತೊಗೊಂಡಿರೋದು ನಾವಲ್ಲಿ ಕುಚ್ಚನ್ನು ಹಾಕೋದಕ್ಕೆ, ಕುಚ್ಚಿನ ಆ ಕಡೆ ಭಾಗ ಈ ಕಡೆ ಭಾಗ ನಾನು ಬೀಡನ್ನು ಹಾಕಿದ್ದೀನಿ. ನಂತರ ನಾನಿಲ್ಲಿ ಟೂ ಚೈನ್ನ ತೊಗೊತಾ ಇದ್ದೀನಿ. ಟೂ ಚೈನ್ ಹಾಕ್ಕೊಳ್ಳೋಣ. ಟೂ ಚೈನ್ ಎಲ್ಲಿಗೆ ಬರುತ್ತೆ ಗ್ಯಾಪ್ಗೆ, ಅಲ್ಲಿಗೆ ಹಾಕ್ಕೊಳ್ಳೋಣ. ಟೂ ಚೈನ್ನ ಹಾಕ್ಕೊಂಡು ನಾವಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಟೂ ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ಬೀಡ್ ಹಾಕಿ ಆಗಿದೆ, ಟೂ ಚೈನ್ ಲಾಕ್ ಮಾಡಿ ಆಗಿದೆ. ನೆಕ್ಸ್ಟ್ ಇವಾಗ 1, 2, 3, 4 ಕಾಣಿಸ್ತಾ ಇದೆಯಲ್ಲ, ಫೋರ್ ಚೈನ ಹಾಕ್ಕೊಂಡಿದ್ದೀನಿ. ಫೋರ್ ಚೈನ್ ನಮಗೆ ಎಲ್ಲಿಗೆ ಲೆವೆಲ್, ಫೋರ್ ಚೈನ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಫೋರ್ ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಫೋರ್ ಚೈನ್ ಲಾಕ್ ಮಾಡಿ ಆಗಿದೆ. ಈಗ ನಾವು ಥ್ರೆಡ್ಡನ್ನು ಮೇಲ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ರಿಂಗ್ ಬೀಡ್ ಅಂತ ಹೇಳಿದ್ನಲ್ಲ, ರಿಂಗ್ ಬೀಡ್ ಒಳಗಡೆ ತುಂಬ ಟೈಟ್ ಆಗಿರುವಂತಹ ದಪ್ಪ ಇರೋಂಥ ಬೀಡನ್ನು ಹಾಕಬಾರ್ದು ಒಳಗಡೆ, ಯಾಕೆಂದರೆ ಸ್ವಲ್ಪ ಮೂವ್ ಆಗೋ ಥರ ಇರಬೇಕು. ಚಿಕ್ಕದಾಗಿದ್ದಷ್ಟು ನಮಗೆ ಡಿಸೈನ್ ಈಸಿಯಾಗಿ ಮಾಡೋದಕ್ಕೆ ಆಗುತ್ತೆ. ಈಗ ನಾನು ರಿಂಗ್ ಬೀಡನ್ನು ಸಹ ಅದೇ ರೀತಿ, ನಾನು ಬೀಡ ಹೇಗೆ ಹಾಕೋದೆ ಅದೇ ರೀತಿ ಅದೇ ರೀತಿ ಪೋಣಿಸ್ಕೊತ ಇದ್ದೀನಿ. ಮತ್ತು ರಿಂಗ್ ಬೀಡನ್ನ ನಾವು ಹಾಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಆ ರಿಂಗ್ ಬೀಡನ್ನ, ರಿಂಗ್ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ, ನೀಡಲ್ ಲೆವೆಲ್ ತೊಗೊಂಡು ಆ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಅದು ರಿಂಗ್ ಬೀಡನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ರಿಂಗ್ ಬೀಡು ನೋಡೋದಕ್ಕೆ ಗಟ್ಟಿ ಅನಿಸುತ್ತೆ, ಬಟ್ ನಾವು ಒರಟಾಟ ಮಾಡಿ ತುಂಬ ಟೈಟಾಗಿ ಎಲ್ಲ ತೋನಿ ಮಾಡೋದಕ್ಕೆ ಹೋದರೆ ಆ ರಿಂಗ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಡಿಸೈನ್ ಎಲ್ಲ ಅವಾಗ
ಹಾಳಾಗ್ಬಿಡುತ್ತೆ. ಸೊ ನಿಧಾನವಾಗಿ ನಾವು ಅದನ್ನು ಡಿಸೈನ್ ಮಾಡಬೇಕಾದ್ರೆ ಮಾಡ್ಕೋಬೇಕಾಗತ್ತೆ. ಈ ನೀಡಲ್ ನಾವು ಟೈಟಾಗಿ ನೀಡಲ್ನಲ್ಲಿ ಎಳೆದ್ರೆ ರಿಂಗ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ರಿಂಗ್ ಲಾಕ್ ಆಗಿದ ನಂತರ ಮತ್ತೆ ನಾವು ಫೋರ್ ಚೈನನ್ನು ಹಾಕ್ಕೊಳ್ಳೋಣ. ರಿಂಗ್ ಹಾಕೋದಕ್ಕಿಂತ ಮುಂಚೆ ಫೋರ್ ಚೈನ್, ರಿಂಗನ್ನು ಲಾಕ್ ಮಾಡಿ ಆದಮೇಲೆ ಸಹ ಫೋರ್ ಚೈನ್ ಹಾಕ್ಕೊಳ್ಳೋಣ. ಫೋರ್ ಚೈನ್ ಮಾಡಿ ಆಗಿದೆ, ನೋಡ್ತಾ ಇದ್ದೀರಲ್ಲ, ರಿಂಗನ್ನು ಹಾಕಿದ್ದೀನಿ. ಮೊದಲು ಫೋರ್ ಚೈನ್, ರಿಂಗ್ ಲಾಕ್ ಆಗಿದೆ, ಮತ್ತೆ ಫೋರ್ ಚೈನ್ ಹಾಕ್ಕೊಂಡಿದ್ದೀನಿ. ಬೀಡನ್ನು ಹಾಕಿದ ನಂತರ ನಾನು ಫೈವ್ ಚೈನ್, ಬೀಡ್ ಟೂ ಚೈನ್, ಫೋರ್ ಚೈನ್ ಆಗಿದೆ, ಬೀಡ್ ಲಾಕ್ ಆಗಿದೆ, ಫೋರ್ ಚೈನ್ ಆಗಿದೆ, ಕಾಣಿಸ್ತಾ ಇದೆಯಲ್ಲ. ಈಗ ನಾವು ಬಟ್ಟೆಯನ್ನು ರಿವರ್ಸ್ ಮಾಡ್ಕೊಳ್ಳೋಣ, ಅಂದರೆ ಬಟ್ಟೆ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಫ್ರಂಟ್ ಇದ್ವಿ ಇಷ್ಟವರೆಗೂ, ಫ್ರಂಟ್ ಸೈಡ್ ಇಲ್ಲಿ, ಈಗ ಬಟ್ಟೆ ನಾವು ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದ ನಂತರ ಈಗ ರಿಂಗ್ ಈ ಥರ ಇರುತ್ತೆ, ನಮ್ಮ ಫ್ರಂಟ್ ಫೇಸ್ ಇರುತ್ತೆ, ಅದನ್ನು ನಮಗೆ ನಮ್ಮ ಸೈಡ್ ಬ್ಯಾಕ್ ಫೇಸ್ಗೆ ಅಂದರೆ ಫ್ಲಿಪ್ ಮಾಡ್ಕೊಳ್ಳೋಣ. ರಿಂಗನ್ನು ನಮ್ಮ ಸೈಡ್ಗೆ ತಿರುಗಿಸ್ಕೊಳ್ಳೋಣ, ನೋಡ್ತಾ ಇದ್ದೀರಲ್ಲ. ತಿರುಗಿಸ್ಕೊಂಡಿದ್ದ ನಂತರ ನಾವು ಫೋರ್ ಚೈನ್ ಹಾಕೊಂಡಿದ್ವಲ್ಲ, ಅದ್ರ ಒಳಗಡೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ನಾವು ಫೋರ್ ಸೈಡ್ ಫೋರ್ ಮಾಡಿದ್ವಲ್ಲ ಫೋರ್ ಚೈನ್, ಅದರೊಳಗಡೆ ಒಂದು ಲಾಕನ್ನು ಮಾಡಿದ ನಂತರ ನಾವೀಗ ಆರ್ಚ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಡಬಲ್ ಆರ್ಚನ್ನು ಮಾಡ್ತಾ ಇದ್ದೀನಿ. ಸೊ ನಿಡಲ್ ಮೇಲೆ ಒಂದು ಸರಿ ದಾರವನ್ನು ತೊಗೊಳ್ಳೋಣ. ದಾರವನ್ನು ತೊಗೊಂಡು ನಾವು ಅದಕ್ಕೆ ನಿಧಾನವಾಗಿ ನಾವು ರಿಂಗ್ ಒಳಗಡೆ ತೂರಿಸ್ಕೊಂಡು ಎರಡರಿಂದ ಒಂದು ಎಳ್ಕೊ ತೊಗೊಳ್ಳೋಣ, ಮತ್ತು ಎರಡರಿಂದ ಒಂದನ್ನು ನೀಡಲಿಂದ ದಾರವನ್ನು ಎಳ್ಕೊಳ್ಳೋಣ. ಈಗ ಒಂದು ಲಾಕ್ ಆಗಿದೆ ಒಂದು, ಈಗ ಅದಕ್ಕೆ ನಾನು ಅದ್ರ ಮೇಲ್ಭಾಗದಲ್ಲಿ ಮತ್ತೆ ಮೂರು ಚೈನನ್ನು ಹಾಕ್ಕೊತಾ ಇದ್ದೀನಿ. ಮೂರು ಚೈನ್ ಹಾಕಿದ ನಂತರ ನೋಡಿ ಇಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಲಾಕ್ ಮಾಡಿದ ನಂತರ ಒಂದು ಪಿಕಾಟ್ ರೆಡಿ ಆಯಿತು. ಅದನ್ನು ನಾವು ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ, ಪಿಕಾಟ್ ಡಿಸೈನ್ ಅಂತ ಹೇಳ್ತೀವಿ. ನಾವೀಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಒಟ್ಟು ಇಲ್ಲಿ ಐದು ಐದು ಹತ್ತು, ಒಂದು ಸೈಡ್ ಹತ್ತು, ಇನ್ನೊಂದು ಸೈಡ್ ಹತ್ತು, ನೋಡ್ತಾ ಇರಿ ಗೊತ್ತಾಗತ್ತೆ ಏನಂತ. ಈಗ ಮತ್ತೆ ನಾನು ಮೂರು ಚೈನನ್ನು ಹಾಕ್ಕೊತಾ ಇದ್ದೀನಿ. ತ್ರೀ ಚೈನ್ ಹಾಕಿದ ನಂತರ ಮತ್ತೆ ನಾನಿಲ್ಲಿ ಮಧ್ಯೆ ಸ್ಪೇಸ್ ಇರುತ್ತೆ ನೋಡಿ, ಆ ಕಡೆ ಈ ಕಡೆ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ, ಅದರಲ್ಲಿ ನೀಡಲ್ನ ತೋರಿಸ್ಕೊಂಡು ನಾವು ನಿಧಾನವಾಗಿ ನೀಡಲ್ನ ಮೇಲ್ಭಾಗ ತೊಗೊಂಡು ಅದನ್ನು ಲಾಕ್ ಮಾಡಿದ್ರೆ ಪಿಕಾಟ್ ಸ್ಟಿಚ್ ರೆಡಿ ಆಯಿತು, ಪಿಕಾಟ್ ರೆಡಿ ಇದೆ. ಅದೇ ರೀತಿ ನಾವು ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ. ಎರಡು ರೆಡಿ ಇದೆ, ಈಗ ಮೂರನೇದು ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶ ತೊಗೊತಾ ಇದ್ದೀನಿ, ಡಬಲ್ ಆರ್ಚ್ ತೊಗೊತಾ ಇದ್ದೀನಿ. ತೊಗೊಂಡು ಅದು ಮಾಡಿದ ನಂತರ ನಾವು ತ್ರೀ ಚೈನ್ನ ಹಾಕ್ಕೊಳ್ಳೋಣ. ತ್ರೀ ಚೈನ್ನ ನಂತರ ನಾವು ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನ ಮೂಲಕ ನಾವು ನೀಡಲನ್ನು ಏರಿಸ್ಕೊಂಡು ನಿಧಾನವಾಗಿ ಥ್ರೆಡ್ಡನ್ನು ಎಳ್ಕೊಂಡು ಲಾಕ್ ಮಾಡೋಣ. ಪಿಕಾಟ್ ರೆಡಿ ಆಗ್ತಾ ಇರೋದೆ. ಇದೇ ರೀತಿ ನಾನು ಇದು ನಾಲ್ಕಾಗಿದೆ, ಈಗ ಐದನೇದು ಮಾಡ್ಕೊತಾ ಇದ್ದೀನಿ. ಐದನೇನು ಸಹ ಸೇಮ್ ಅದೇ ರೀತಿ ಮಾಡ್ಕೊತಾ ಹೋಗೋಣ. ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಫ್ರೆಂಡ್ಸ್, ಒರಟಾಟ ಮಾಡಿದ್ರೆ ರಿಂಗ್ ಕಟ್ ಆಗೋ ಚಾನ್ಸಸ್ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. ಸೊ ನಿಧಾನವಾಗಿ ನಾವು ಪಿಕಾಟ್ ಸ್ಟಿಚನ್ನು ಮಾಡ್ಕೊತಾ ಹೋಗೋಣ. ಈಗ ಫೈವ್ ರೆಡಿ ಇದೆ ನೋಡಿ, ಒನ್ ಟೂ ತ್ರೀ ಫೋರ್ ರೆಡಿ ಇದೆ, ಇನ್ನೊಂದು ಫೈವ್ ಮಾಡ್ಕೊತೀನಿ. ಫೈವ್ ಪಿಕಾಟ್ಸ್ನ ಹಾಕ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ನಿಧಾನವಾಗಿ ನಾವು ಮಾಡ್ಕೊತಾ ಹೋಗಬೇಕು. ಈಗ ನಾನು ಮೂರು ಚೈನನ್ನು ಹಾಕ್ಕೊತಾ ಇದ್ದೀನಿ. ಮೂರು ಚೈನ್ ಹಾಕಿದ ನಂತರ ನಾನು ಆ ಕಡೆ ಈ ಕಡೆ ಸ್ಟಾರ್ಟಿಂಗ್ ಮಾಡುತ್ತೆ, ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ನೀಡಲ್ನ ಹೇರಿಸ್ಕೊಂಡ್ರೆ ಒಂದು ಪಿಕಾಟ್ ರೆಡಿ ಆಗುತ್ತೆ. ಈಗ ಫೈವ್ ಪಿಕಾಟ್ ಆಗಿದೆ. ಈಗ ನಾನು ಹಾಗೆ ಪ್ಲೈನ್ ಬಿಟ್ಟರೆ ರೌಂಡ್ ಬರುತ್ತೆ ಅಂತೇಳಿ ಮಧ್ಯೆ ಒಂದು ಸ್ಮಾಲ್ ಬೀಡನ್ನು ಹಾಕ್ತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಸ್ಮಾಲ್ ಬೀಡನ್ನು ನಾವು ಥ್ರೆಡ್ಗೆ ಪೋಣಿಸ್ಕೊಳ್ಳೋಣ. ನೀಡಲ್ಗೆ ಹೇಗೆ ನಾವು ಮಣಿಯನ್ನು ಹಾಕ್ಕೋಬೇಕು, ಹೇಗೆ ಮಣಿಯನ್ನು ನಾವು ಅದನ್ನು ಥ್ರೆಡ್ಗೆ ಹಾಕಬೇಕು ಅಂತಲೂ ಹೇಳಿದ್ದೀನಿ. ಡೈರೆಕ್ಟ್ ನಾವು ಇದನ್ನು ಲಾಕ್ ಮಾಡೋದು ಬೇಡ, ಡೈರೆಕ್ಟ್ ಪಿಕೋ ಸ್ಟಿಚ್ ಮಾಡ್ಕೊಳ್ಳೋಣ. ಪಿಕೋಟ್ ಸ್ಟಿಚ್ ಮಾಡಿಕೊಂಡು ಹಾಗೇ ಮಾಡಿಕೊಂಡ್ರೆ ನಮಗಿಲ್ಲಿ ಬೀಡ್ ಲಾಕ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಸೇಮ್ ಹಾಗೆಯೇ ಫೈವ್ ಆಗಿದೆಯಲ್ಲ ಪಿಕೋಟ್ ಸ್ಟಿಚ್, ಅದೇ ಥರನೇ ಮತ್ತೆ ಕಂಟಿನ್ಯೂ ಫೈವ್ ಹಾಕ್ಕೊತೀನಿ. ಆವಾಗ ಆಫ್ ರಿಂಗ್ನಲ್ಲಿ ಫೈವ್ ಪ್ಲಸ್ ಫೈವ್ ಟೆನ್ ಆಗುತ್ತೆ, ಗೊತ್ತಾಗ್ತಾ ಇರುತ್ತೆ. ನೋಡ್ತಾ ಇರಿ, ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೋಡಿ ತ್ರೀ ಆಗಿದೆ. ಈಗ ನಾವು ಅದನ್ನು ಪಿಕೌಟ್ ಮಾಡ್ಕೊಳ್ಳೋಣ. ಅಂದರೆ ನಾವು ಮಧ್ಯೆ ಹೋಲ್ ನಾವು ಕರೆಕ್ಟಾಗಿ ಮಾಡ್ಕೋಬೇಕು, ಇಲ್ಲ ಅದು ಆರಳೆನಲ್ಲಿ ಏನಾದರೂ ನಾವು ನೀಡಲ್ನ ತೋರಿಸಿದ್ರೆ ಆರಳೆ ಡಿವೈಡ್ ಆಗಿ ಡಿಸೈನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನವಾಗಿ ಮಧ್ಯೆ ಗ್ಯಾಪ್ ಎಲ್ಲಿದೆ ಅಂತ ನಾವು ನೋಡಿಕೊಂಡು ನೀಡಲ್ನ ಹಾಕ್ಕೊಂಡು ನಾವು ಅದನ್ನು ಲಾಕ್ ಮಾಡ್ಕೊಂಡು ಪಿಕೌಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಅದನ್ನು ನಿಧಾನವಾಗಿ ನೋಡಿಕೊಂಡು ನಾವು ಅದನ್ನು ನೀಡಲ್ನ ಹಾಕಿ ನಾವು ಥ್ರೆಡ್ನ ಎಳ್ಕೋಬೇಕು. ನೋಡ್ತಾ ಇರಿ, ಹೀಗೇ ಡಿಸೈನ್ನ ಅರ್ಥ ಆಗುತ್ತೆ. ಒಂದು ನೀವು ಈ ಥರದ ಪಿಕಾಟ್ ಡಿಸೈನ್ನ ಕಲ್ತ್ಕೊಂಬಿಟ್ರೆ ಇಡೀ ಸೀರೆಗೇ ಕಂಪ್ಲೀಟಾಗಿ ಹಾಕೋಬೋದು. ಸೊ ಇದೇ ರೀತಿ ನಾವು ಇದನ್ನೇ ನಾವು ಹೊಸದಾಗಿ ಏನಾದರೂ ಆಲ್ಟ್ರೇಷನ್ ಮಾಡಿದ್ರೆ ಅದು ಒಂದು ಡಿಸೈನ್ ಆಗುತ್ತೆ.
ಸೊ ನೋಡ್ತಾ ಇರಿ, ನೀವು ಡಿಸೈನ್ನ ಒಂದು ಸರಿ ಏನಾದರೂ ಕಲ್ತ್ಕೊಂಬಿಟ್ರೆ ನೀವೇ ಓನಾಗಿ ಡಿಸೈನ್ನ ಕ್ರಿಯೇಟ್ ಮಾಡೋದು ಈಸಿ ಅಂತಲೇ ಹೇಳ್ಬೋದು. ತುಂಬಾ ಈಸಿ ಫ್ರೆಂಡ್ಸ್. ನಾವು ಕ್ರೋಶ ಬೇಸಿಕ್ನ ಕಲ್ತ್ಕೊಂಡು ಆರ್ಚ್ ಹಾಕೋದಕ್ಕೆ, ನಾವು ಡಬಲ್ ಆರ್ಚ್ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸ್ಯಾರೀಸ್ನ ನಾವೇ ಹಾಕ್ಕೋಬೋದು, ಬೇರೆಯವ್ರಿಗೆ ಕೊಡೋ ಅಂತ ನೆಸೆಸಿಟಿ ಇರೋದಿಲ್ಲ. ಮನಿ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ನಿಮಗೂ ಸಹ ನನ್ನ ಸರಿಗೆ ನಾನೇ ಹಾಕ್ಕೊಂಡಿದ್ದೀನಲ್ಲ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಫೈವ್ ಪಿಕಾಟ್ ಆದಮೇಲೆ ಒಂದು ನಾನು ಬಿಡನ್ನ ಹಾಕ್ಕೊಂಡಿದ್ದೀನಿ, ಮತ್ತೆ ಫೈವ್ ಪಿಕಾಟ್ನ ಹಾಕ್ಕೊಂಡಿದ್ದೀನಿ. ಇಷ್ಟು ಆಫ್ ರಿಂಗ್ ರೆಡಿ ಇದೆ. ಈಗ ನಾವು ಇಲ್ಲಿ ಪಕ್ಕದಲ್ಲಿ ನಾನು ಫೋರ್ ಚೈನ್ನ ಹಾಕ್ಕೊಂಡಿದ್ನಲ್ಲ, ಆ ಫೋರ್ ಚೈನ್ಗೆ ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಫೋರ್ ಚೈನ್ಗೆ ಲಾಕ್ ಮಾಡಿದ ನಂತರ ನಾವು ಫೋರ್ ಚೈನ್ನ ಲಾಕ್ ಮಾಡಿದ್ವಿ. ಈಗ ಲಾಕ್ ಮಾಡಿ ಆಗಿದೆ ಫೋರ್ ಚೈನ್ನ. ಫೋರ್ ಚೈನ್ನ ಲಾಕ್ ಮಾಡಿದ ನಂತರ ಮತ್ತೆ ನಾವು ಫ್ರಂಟ್ಗೆ ತಿರುಗಿಸ್ಕೊಳ್ಳೋಣ. ಈಗ ಇಷ್ಟವರೆಗೂ ನಾವು ಬ್ಯಾಕಿಗೆ ಮಾಡಿದ್ವಿ, ಈಗ ಮತ್ತೆ ನಾವು ನಾರ್ಮಲ್ ಸ್ಯಾರಿ ಹೇಗಿರುತ್ತೆ ಫ್ರಂಟ್ ಫೇಸ್ಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡ ನಂತರ ಮತ್ತೆ ನಾವು ಫೈವ್ ಪಿಕಾಟ್ ಪ್ಲಸ್ ಒನ್ ಬೀಡ್ ಲಾಕ್, ಮತ್ತೆ ಫೈವ್ ಪಿಕಾಟ್ ಒಂದು ಬೀಡ್ ಲಾಕ್, ಇದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ನಾನು ಡಬಲ್ ಆರ್ಚನ್ನು ಹಾಕ್ಕೊತ ಇದ್ದೀನಿ. ಡಬಲ್ ಆರ್ಚ್ ಹಾಕಿದ ನಂತರ ಮೇಲೆ ನಾನು ತ್ರೀ ಚೈನ್ನ ಹಾಕ್ಕೊಂಡೆ. ಮಧ್ಯ ಗ್ಯಾಪ್ ಇರೋ ಕಡೆ ನಾನು ಅದನ್ನು ಥ್ರೆಡ್ಡನ್ನು ನೀಡಲ್ನ ಹಾಕಿ ಥ್ರೆಡ್ಡನ್ನು ಎಳ್ಕೊಂಡು ಒಂದು ಪಿಕಾಟ್ ರೆಡಿ ಆಯಿತು. ಸೊ ಇದೇ ರೀತಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇರಿ. ಒಂದು ಸೈಡ್ ತೋರಿಸಿದ್ದೀನಲ್ಲ ಫೈವ್ ಪ್ಲಸ್ ಫೈವ್, ಅದೇ ರೀತಿ ಇನ್ನೊಂದು ಸೈಡೇನು ಅಷ್ಟೇ ಫೈವ್ ಪಿಕಾಟ್ ಹಾಕಿದ ನಂತರ ಒಂದು ನಾನು ಬೀಡನ್ನು ಸ್ಮಾಲ್ ಬೀಡನ್ನು ಲಾಕ್ ಮಾಡ್ತೀನಿ, ಡಿಸೈನ್ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೀಡ್ ಬೇಡ ಅಂದರೆ ಬೀಡನ್ನ ಸ್ಕಿಪ್ ಮಾಡಿ ಹಾಗೇ ಕಂಪ್ಲೀಟಾಗಿ ಫುಲ್ ಥ್ರೆಡ್ಡು ನಿಂದಲೇ ನೀವು ಪಿಕಾಟ್ನ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಪಿಕಾಟ್ಸ್ನ ಹಾಕ್ಕೊತ ಇದ್ದೀನಿ. ಮಾತ್ರ ಈ ನೀಡೆಲ್ಲ ನಾವು ಮಧ್ಯೆ ಗ್ಯಾಪ್ನಲ್ಲಿ ತೋರಿಸ್ಬೇಕಾದ್ರೆ ಫ್ರೆಂಡ್ಸ್, ನಾವು ಎಳೆಯಲ್ಲಿ ಏನಾದರೂ ಇನ್ ಕೇಸ್ ಹಾಕಿದ್ರೆ ಡಿಸೈನಲ್ಲಿ ಎಳೆ ನಮಗೆ ದಾರಗಳು ಮೇಲೆದ್ದು ಡಿಸೈನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನಿಧಾನವಾಗಿ ನಾವು ನೀಡೆಲ್ಲ ಮಧ್ಯೆ ಗ್ಯಾಪ್ ಇರೋದ್ರೊಳಗಡೆ ನಿಧಾನವಾಗಿ ನಾವು ಅದನ್ನು ನೀಡೆಲ್ಲನ್ನ ತೋರಿಸ್ಕೋಬೇಕು ಅಂತಲೇ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಪ್ರಾಬ್ಲಮ್ ಏನು ಬರುತ್ತೆ, ಡಿಸೈನಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಮಗೆ ಈ ಪ್ರಾಬ್ಲಮ್ ಏನು ಅಂತ ನಾವು ಗೊತ್ತಾಗಬೇಕಲ್ವ, ಡಿಸೈನ್ ಹಾಕಬೇಕಾದ್ರೆ ಅಯ್ಯೋ ಈ ಪ್ರಾಬ್ಲಮ್ ಬಂತು ನಾನು ಹೇಳಿರಲಿಲ್ಲ ಅಂತ ನೀವು ಅಂದ್ಕೋಬಾರ್ದಲ್ಲ. ಸೊ ಅದಕ್ಕೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ, ನಾನು ಡಿಸೈನಲ್ಲೂ ಅಷ್ಟೇ ಹಾಕಬೇಕಾದ್ರೆ ಕೆಲವೊಂದು ಪ್ರಾಬ್ಲಮ್ ಬಂದಿರೋದನ್ನು ಬರುತ್ತಾ ಇರುತ್ತಲ್ಲ. ಸೊ ಅದನ್ನು ಅಷ್ಟೇ ನಾನು ಎಡಿಟ್ ಮಾಡಿರೋದಿಲ್ಲ, ನಿಮ್ಗೆ ಅದ್ರ ಪ್ರಾಬ್ಲಮ್ ತೋರಿಸ್ಬೇಕು ಅಂತ ಹಾಗೇ ಆ ಪ್ರಾಬ್ಲಮ್ನ ಸ್ವಲ್ಪ ನಿಮಗೆ ಎಡಿಟ್ ಕಟ್ ಮಾಡ್ದಲೇ ನಾನು ಅದನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ಫೈವ್ ಪಿಕಾಟ್ ಆದಮೇಲೆ ನಾನು ನೀಡಲ್ನ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತ ಇದ್ದೀನಿ. ಬ್ಯಾಕ್ ಸೈಡ್ನಲ್ಲಿ ತೋರಿಸಿದ್ನಲ್ಲ ಅದೇ ಥರ ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ಳೋಣ. ಫೈವ್ ಪಿಕಾಟ್ ಆದ ನಂತರ ನಾವು ಅದನ್ನು ಫೈವ್ ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನಂತರ ಮತ್ತೆ ಫೈವ್ ಪಿಕಾಟ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ತೋರಿಸ್ತಾ ಇದ್ದೀನಿ, ಮತ್ತೆ ಫೈವ್ ಪಿಕಾಟ್ನ ಹಾಕ್ಕೊಳೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್, ನಾನು ಇದನ್ನು ಕಂಟಿನ್ಯೂ ಡಿಸೈನ್ಸ್ನ ಈಸಿ ಆಗಿರೋ ಡಿಸೈನ್ಸು, ಬಟ್ ಅದಕ್ಕೆ ನೋಡೋದಕ್ಕೆ ಕಷ್ಟ ಅನಿಸುತ್ತೆ, ಅಷ್ಟು ಟಫ್ ಇದೆಯಲ್ಲಪ್ಪ ಈ ಡಿಸೈನ್ ಅಂತ ಅನಿಸ್ಬೋದು. ಬಟ್ ನಾನು ಹಾಕೋದು ಈಸಿಯಾಗಿ ಹೇಳ್ಕೊಡ್ತೀನಿ, ಮತ್ತು ಎಷ್ಟು ಈಸಿಯಾಗಿ ಹಾಕ್ಬೋದಲ್ಲ, ಹೌದು ನಾನು ನನ್ನ ಸೀರೆಗೆ ನಾನು ಹಾಕ್ಕೋಬೋದು ಅನ್ನೋದು ನಿಮಗೆ ಅದು ಕಾನ್ಫಿಡೆಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈಸಿ ಈಸಿ ಇರೋದನ್ನು ಮೊದಲು ತೋರಿಸ್ತೀನಿ. ನೆಕ್ಸ್ಟು ಸ್ವಲ್ಪ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು, ಅಷ್ಟು ತುಂಬ ಗ್ರ್ಯಾಂಡ್ ಇರೋ ಡಿಸೈನ್ಸ್ನೆಲ್ಲ ನಿಮಗೆ ನೆಕ್ಸ್ಟು ಲೆವೆಲ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈಗ ನನ್ನ ಚಾನಲ್ನ ಇದೇ ರೀತಿ ನೀವು ನೋಡ್ತಾ ಇರಿ, ಹಾಗೆ ನಿಮಗೆ ಡಿಸೈನ್ಸ್ನ ನಾನು ಹೇಳ್ಕೊಡ್ತಾ ಇರ್ತೀನಿ. ನಾನೀಗ ಫೈವ್ ಪಿಕಟ್ ಆದ ನಂತರ ಮತ್ತೆ ಬಿಡ್ಲಾಕ್ ಮಾಡಿ ನೆಕ್ಸ್ಟ್ ಪಿಕಟ್ ಸಿಕ್ಸ್ ಸೆವೆನ್ ಏಯ್ಟ್ ಇದೇ ಥರ ನಾನು ಹಾಕ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆ, ನಿಮ್ಗೆ ಹೇಳ್ಕೊಟ್ಟಿರೋದ ನಂತರ ನನಗೆ ಗೊತ್ತಾಗಿದೆ ಅಂತ ಸ್ವಲ್ಪ ಸ್ಪೀಡಾಗಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೇ ನಾನು ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ ನಿಮಗೆ ಕಂಟಿನ್ಯೂ ಮಾಡೋದು ಹೇಳಬೇಕಲ್ಲ ಇಡೀ ಸ್ಯಾರಿಗೆ ಮಾಡೋದಾದರೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ಯಾಂಪಲ್ಗೆ ಮಾಡ್ತಾ ಇದ್ದೀನಿ. ಬಟ್ ಸ್ಯಾಂಪಲ್ ಆದ್ರೂ ನೀವು ಸ್ಯಾರಿಲಿ ಮಾಡ್ಕೋಬೇಕು ಅಂದರೆ ಒಂದು ಡಿಸೈನ್ ಆಯಿತು, ನೆಕ್ಸ್ಟ್ ಆ ಡಿಸೈನ್ ಆದ ನಂತರ ನೀವು ನೆಕ್ಸ್ಟ್ ಏನು ಕಂಟಿನ್ಯೂ ಯಾವ್ದು ಏನು ಹಾಕಬೇಕು, ಎಷ್ಟು ಚೈನನ್ನು ಹಾಕಿ ಮತ್ತೆ ಸೇಮ್ ಇದೇ ಡಿಸೈನ್ನ ಹೇಗೆ ನೀವು ಕಂಟಿನ್ಯೂ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತ ನಾನು ಒಂದು ಡಿಸೈನ್ ಆದಮೇಲೆ ಈ ನೆಕ್ಸ್ಟ್ ಏನು ಯಾವ ಸ್ಟೆಪ್ ತೊಗೋಬೇಕು ಏನು ಮಾಡಬೇಕು ಅನ್ನೋದು ತೋರಿಸೋದಕ್ಕೋಸ್ಕರ, ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ಹಾಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮಗೆ ಹೇಳ್ಕೊಡೋದಕ್ಕೆ ಅಂತ. ನೋಡಿ, ಇದು ಇನ್ನೇನು ಆಲ್ಮೋಸ್ಟ್ ಈ ಡಿಸೈನ್ ಕಂಪ್ಲೀಟ್ ಆಗೋದಕ್ಕೆ ಬರ್ತಾ ಇದೆ, ಒಂದು ಪಿಕಾಟ್ ರಿಂಗ್ ಫುಲ್ ಡಿಸೈನ್. ಸೊ ಇದು ಫೈವ್ ಪ್ಲಸ್ ಫೈವ್ ಆದಮೇಲೆ ನಾವಿಲ್ಲಿ ಅಲ್ಲಿ ಫೋರ್ ಚೈನ್ ಹಾಕ್ಕೊಂಡಿದ್ವಿ, ನೆನಪಿದೆಯಲ್ಲ, ಫೋರ್ ಚೈನ್ ಒಳಗಡೆ ನೋಡಿ ತೋರಿಸ್ತಾ ಇದ್ದೀನಿ ಬೆರಳಲ್ಲಿ, ಅದರೊಳಗಡೆ ಸ್ಪೇಸ್ ಇರುತ್ತೆ, ನಾವು ಅಲ್ಲಿ ನೀಡಲ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಡಿಸೈನ್ನ. ನೋಡಿ, ತೋರಿಸ್ತಾ ಇದ್ದೀನಿ, ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ನಾವು ಫೋರ್ ಚೈನ್ನ ಹಾಕಿ ಫೋರ್ ಚೈನ್ ಲೆವೆಲ್ಗೆ ನಾವು ಒಂದು ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಮತ್ತೆ ಇನ್ನೊಂದು ಸರಿ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಒಂದು ಡಿಸೈನ್ ಲಾಕ್ ಆಗುತ್ತೆ.
ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟಾಗಿ ಒಂದು ಡಿಸೈನ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ನನಗೆ ಈ ಡಿಸೈನ್ ಇಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕಸ್ಟಮರ್ಸು ಅಷ್ಟೇ ತುಂಬ ಇಷ್ಟಪಟ್ಟು ಈ ಸ್ಯಾರಿಗೆ ಈ ಡಿಸೈನನ್ನು ಹಾಕಿಸ್ಕೊತಾರೆ. ನೆಕ್ಸ್ಟ್ ಡಿಸೈನ್ ಹಾಕಿದ ನಂತರ ನಾವಲ್ಲಿ ಮತ್ತೆ ಟೂ ಚೈನ್ನ ಹಾಕ್ಕೊಳ್ಳೋಣ. ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆಯಲ್ಲ, ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಟೂ ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ನಂತರ ಒಂದು ಬೀಡನ್ನು ತೊಗೊಳ್ಳೋಣ. ನಾನಲ್ಲಿ ಕುಚ್ಚಾಕೋದಕ್ಕೆ ಬೀಡ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೇಮ್ ಬೀಡ್ನೇ ನಾವು ಈ ಸೈಡನ್ನು ಒಂದು ಸೈಡ್ ಫಸ್ಟ್ ಕುಚ್ಚಾಕೊಳ್ತೀವಿ, ನೆಕ್ಸ್ಟ್ ನಾವು ಬೀಡನ್ನು ಹಾಕ್ಕೊತೀವಿ. ನೆಕ್ಸ್ಟ್ ಅದೇ ರೀತಿಯೇ ಕುಚ್ಚಾಕೋದಕ್ಕಿಂತ ಮತ್ತು ಆ ಕಡೆ ಈ ಕಡೆ ಡಿಸೈನ್ ಪಕ್ಕಪಕ್ಕ ಕುಚ್ಚಿರಲಿ ಅಂತ ನಾನು ಈ ಕಡೆಯೂ ಸಹ ಬೀಡನ್ನು ಹಾಕ್ಕೊತಾ ಇದ್ದೀನಿ. ದೊಡ್ಡದಾಗಿರೋಂಥ ಬೀಡನ್ನು ಹಾಕಿದ ನಂತರ ಈ ಕುಚ್ಚಾಕೋದಕ್ಕೆ ನಾವು ಫೈವ್ ಚೈನನ್ನು ಹಾಕ್ಕೊಳ್ಳೋಣ. ನಿಮಗೆ ಫೈವ್ ಚೈನ್ ಜಾಸ್ತಿ ಅನಿಸಿದ್ರೆ ನೀವು ತ್ರೀ ಇಲ್ಲ ಫೋರ್ ಚೈನ್ ಹಾಕ್ಕೋಬೋದು. ಈ ಕುಚ್ಚನ್ನ ಎಷ್ಟು ದಪ್ಪ ತೊಗೊತೀವಿ ಅನ್ನೋದ್ರ ಮೇಲೆ ನಾವು ಫೈವ್ ಚೈನ್ ಫೋರ್ ಚೈನ್ ಅನ್ನೋದು ಸ್ಪೇಸು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಇಲ್ಲಿ ಫೈವ್ ಚೈನನ್ನು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಕುಚ್ಚು ಆಲ್ಮೋಸ್ಟು ತುಂಬ ದಪ್ಪ ಇರೋ ಕುಚ್ಚನ್ನು ಹಾಕ್ಕೊತೀನಿ ಅಂದರೆ ನಾನು ನನಗೆ ಹಾಕೋದಕ್ಕಿಂತ ಸ್ಯಾರಿ ಕಸ್ಟಮರ್ಸ್ ಸ್ಯಾರಿಗೆ ಯಾವ ಥರ ಕೇಳ್ತಾರೆ ತುಂಬ ದಪ್ಪ ಇರಲಿ ಅಂದರೆ 300-400 ಈ ಥರ ಎಳೆಗಳನ್ನು ತೊಗೊಳೋದ್ರಿಂದ ಅದು ತುಂಬ ದಪ್ಪ ಕಾಣಿಸುತ್ತೆ, ಅವಾಗ ಸ್ಪೇಸ್ ಜಾಸ್ತಿ ತೊಗೊಳುತ್ತೆ. ಸೊ ನಾನಿಲ್ಲಿ ಫೈವ್ ಚೈನ್ ಲಾಕನ್ನು ಮಾಡಿ ಹಾಕಿದ ನಂತರ ಮತ್ತೆ ನಾನು ಕುಚ್ಚು ಪಕ್ಕದಲ್ಲಿ ಮತ್ತೆ ಇನ್ನೊಂದು ಬೀಡು ಬರಬೇಕಲ್ಲ, ಕುಚ್ಚು ಆ ಕಡೆ ಈ ಕಡೆ ಪಕ್ಕ ಪಕ್ಕ ಎರಡು ಬೀಡು ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಬೀಡನ್ನು ಸಹ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಮಧ್ಯೆ ಫೈವ್ ಚೈನ್ ಇದೆ, ಫೈವ್ ಚೈನ್ಗಿಂತ ಸ್ಟಾರ್ಟಿಂಗ್ ಒಂದು ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ, ಫೈವ್ ಚೈನ್ ಆದ ನಂತರ ಮತ್ತೆ ಒಂದು ಬೀಡನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ಬೀಡನ್ನು ಲಾಕ್ ಮಾಡಿದ್ದೀನಿ. ನಂತರ ನಾವು ಟೂ ಚೈನ್ನ ಹಾಕ್ಕೊಳ್ಳೋಣ, ಟೂ ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ ಟೂ ಚೈನ್ನ ಹಾಕ್ಕೊಂಡಿದ್ದೀನಿ, ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾವು ಫೋರ್ ಚೈನನ್ನು ಹಾಕ್ಕೊಳ್ಳೋಣ. ತ್ರೀ ಚೈನ್ ಆಗಿದೆ, ಫೋರ್ ಚೈನ್ ಲಾಸ್ಟ್. ಫೋರ್ ಚೈನ್ನ ಹಾಕ್ಕೊಂಡು ಫೋರ್ ಚೈನ್ ಲೆವೆಲ್ಗೆ ಎಲ್ಲಿಗೆ ಬರುತ್ತೆ, ನಾನು ಇದನ್ನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಇನ್ ಕೇಸ್ ನೀವು ನೀಡಲ್ನಲ್ಲಿ ಫೋರ್ ಚೈನ ತುಂಬ ತೋನಿ ಅಥವಾ ಎಳೆದುಬಿಟ್ಟು ನೀವು ಲಾಕ್ ಮಾಡಿದ್ರೆ ಸೀರೆ ಆ ಜಾಗದಲ್ಲಿ ರಿಂಕಲ್ ಬರುತ್ತೆ, ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ. ಇಲ್ಲ ತುಂಬ ಲೂಸ್ ಕೊಟ್ಟು ಅಷ್ಟೇ ಮಾಡಬಾರ್ದು. ಸೊ ಆ ಲೆವೆಲ್ ನಮಗೆ ನೀಡಲ್ ಲೆವೆಲ್ಗೆ ಇಟ್ಕೊಂಡು ಮಾಡಿದ್ರೆ ಎಕ್ಸಾಕ್ಟಾಗಿ ಡಿಸೈನ್ ಬರುತ್ತೆ. ನಾವೀಗ ನಾವು ರಿಂಗ್ ಬೀಡ್ ಅಂತ ಹೇಳಿದ್ನಲ್ಲ ಡಿಸೈನ್ ಹಾಕೋದಕ್ಕೆ ಪಿಕಾಟ್ ಸ್ಟಿಚ್ನ, ಆ ರಿಂಗ್ ಬೀಡ್ನು ಸಹ ಲಾಕ್ ಮಾಡ್ಕೊಳ್ಳೋಣ. ಅದನ್ನು ಅಷ್ಟೇ ರಿಂಗ್ ಬೀಡ್ ಒಳಗಡೆ ಇರೋ ಸ್ಮಾಲ್ ಬೀಡು ತುಂಬ ದೊಡ್ಡದಾಗಿರಬಾರ್ದು. ದೊಡ್ಡದಾಗಿದ್ದರೆ ನಾವು ನೀಡಲ್ಲ ನಾವು ಅದು ಒಳಗಡೆ ತೋರಿಸೋದಕ್ಕೆ ಎಲ್ಲ ಮೂಮೆಂಟ್ ಈಸಿಯಾಗಿ ಆಗೋದಿಲ್ಲ. ಸೊ ನಾವು ನೋಡಿಕೊಂಡು ಚೆನ್ನಾಗಿರೋಂಥದ್ದು ಮುದ್ದವಾಗಿರುವಂಥ ಸ್ಮಾಲ್ ಬೀಡನ್ನ ತೊಗೋಬೇಕು. ರಿಂಗ್ ಬೀಡ್ ಲಾಕ್ ಆದ ನಂತರ ಫೋರ್ ಚೈನ್ ಹಾಕೋಬೇಕು. ರಿಂಗ್ ಬೀಡ್ ಹಾಕೋದಕ್ಕಿಂತ ಮುಂಚೆ ಫೋರ್ ಚೈನು, ರಿಂಗ್ ಬೀಡ್ ಲಾಕ್ ಮಾಡಿದ ನಂತರ ಫೋರ್ ಚೈನ್ನ ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫೋರ್ ಚೈನ ಹಾಕ್ಕೊಂಡಿದ್ದೀನಿ, ಫೋರ್ ಚೈನ ಹಾಕ್ಕೊಂಡು ಅದನ್ನು ಆ ಫೋರ್ ಚೈನ್ ಲೆವೆಲ್ಗೆ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಫೋರ್ ಚೈನ್ ಲೆವೆಲ್ಗೆ ಲಾಕ್ ಮಾಡಿದ ನಂತರ ಸೇಮ್ ನಾವು ಫಸ್ಟ್ ಏನು ಯಾವ ಥರ ಮಾಡಿದ್ವಿ ಅದೇ ರೀತಿ ನಾವು ಮತ್ತೆ ಬಟ್ಟೆನ ಬ್ಯಾಕ್ ಸೈಡ್ಗೆ ತೊಗೊಳ್ಳೋಣ. ಬ್ಯಾಕ್ ಸೈಡ್ಗೆ ತೊಗೊಂಡು ನಾವು ಅದು ಫ್ರಂಟ್ ಸೈಡ್ಗೆ ತಿರುಗಿರುತ್ತೆ ರಿಂಗು, ಅದನ್ನು ಫ್ಲಿಪ್ ಮಾಡ್ಕೊಳ್ಳೋಣ. ಫ್ಲಿಪ್ ಮಾಡ್ಕೊಂಡು ನಮ್ಮ ಸೈಡ್ಗೆ ತಿರುಗಿಸ್ಕೊಂಡು ಫೋರ್ ಚೈನ್ನ ಒಳಗಡೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಮಾಡಿದ ನಂತರ ನಾವು ಡಬಲ್ ಆರ್ಚ್ ಮಾಡ್ಕೊಳ್ಳೋಣ. ನಾನಿಲ್ಲಿ ತ್ರಿಬಲ್ ಆರ್ಚ್ ತೋರಿಸ್ತಾ ಇಲ್ಲ, ಕಷ್ಟ ಆಗುತ್ತೆ ಕಲಿಯೋದಕ್ಕೆ ಅಂತ ಡಬಲ್ ಕ್ರೋಶ ತೋರಿಸ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಎರಡು ಸರಿ ಒಂದು, ಎರಡು ಸರಿ ಒಂದು, ಆ ಥರ ಎರಡು ಸರಿ ನಾವು ನೀಡಲ್ ದಾರದ ಒಂದು ಸ್ಪೇಸ್ ಒಳಗಡೆ ವಿಂಡೋ ಒಳಗಡೆ ದಾರವನ್ನು ತೂರಿಸ್ಕೋಬೇಕು. ಆವಾಗ ಒಂದು ಡಬಲ್ ಕ್ರೋಶ ರೆಡಿಯಾಗುತ್ತೆ. ಅದರ ಮೇಲೆ ನಾವು ತ್ರೀ ಚೈನ ಹಾಕ್ಕೊಂಡು ಮಧ್ಯೆ ನಾನಿಲ್ಲಿ ನೀಡಲ್ ತೋರಿಸ್ತಿದ್ದೀನಲ್ಲ ಅದರೊಳಗಡೆ ನಾವು ಸ್ಪೇಸ್ ಇರುತ್ತೆ, ಅದರೊಳಗಡೆ ನಾವು ನೀಡಲ್ನ ತೂರಿಸಿ ನೀಡಲ್ನ ದಾರದ ಮೂಲಕ ದಾರವನ್ನು ಹೇಳ್ಕೊಂಡ್ರೆ ನಮಗಲ್ಲಿ ಒಂದು ಪಿಕೋಟ್ ಸ್ಟಿಚ್ ರೆಡಿ ಆಗುತ್ತೆ, ಪಿಕೋಟ್ ಡಿಸೈನ್ ರೆಡಿ ಆಗುತ್ತೆ. ಸೊ ಅದೇ ಡಿಸೈನನ್ನು ನಾನು ಕಂಪ್ಲೀಟಾಗಿ ಹೇಗೆ ಹಾಕೋದು ರಿಂಗ್ ಬೀಡ್ನಲ್ಲಿ ಅಂತ ನಿಮಗೆ ತೋರಿಸಿದ್ದೀನಿ. ಈಗ ಒಂದು ಆಲ್ರೆಡಿ ಒಂದು ರಿಂಗ್ ಬೀಡ್ ಡಿಸೈನ್ನ ತೋರಿಸಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಇದನ್ನು ಸಹ ಫೈವ್ ಪಿಕೋಟ್ ಹಾಕಿದ ನಂತರ ಒಂದು ಸ್ಮಾಲ್ ಬೀಡ್ನ ಲಾಕ್ ಮಾಡೋಣ. ಚೆನ್ನಾಗಿ ಕಾಣಿಸುತ್ತೆ ಸ್ಮಾಲ್ ಬೀಡ್ ಅಂತ. ಸ್ಮಾಲ್ ಬೀಡ್ನ ಲಾಕ್ ಮಾಡಿದ ನಂತರ ಮತ್ತೆ ಫೈವ್ ಪಿಕೋಟನ್ನು ಹಾಕ್ಕೊಳ್ಳೋಣ. ಆವಾಗ ಆಫ್ ರಿಂಗ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ, ಅಂದರೆ ಆಫ್ ರಿಂಗ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಆಮೇಲೆ ನಾರ್ಮಲಾಗಿ ಮತ್ತೆ ನಾವು ಫ್ರಂಟ್ ಸೈಡ್ಗೆ ಈಗ ಬ್ಯಾಕ್ ಸೈಡ್ ಮಾಡ್ಕೊತಿದ್ದೀವಿ, ಮತ್ತೆ ಅದರದ್ದು ಆಪೋಸಿಟ್ ಸೈಡ್ ಫ್ರಂಟ್ ಸೈಡ್ಗೆ ಮತ್ತೆ ಬಟ್ಟೆನ ತಿರುಗಿಸ್ಕೊಂಡು ಫ್ರಂಟ್ ಸೈಡಿಂದ ಮತ್ತೆ ಇನ್ನು ಫೈವ್ ಪಿಕಾಟ್ನ ತೊಗೊಳ್ಳೋಣ. ಫೈವ್ ಪಿಕಾಟ್ ಹಾಕಿದ ನಂತರ ಒಂದು ಸ್ಮಾಲ್ ಬೀಡ್ನ ನೋಡಿಲಿ, ಒಂದು ಸ್ಮಾಲ್ ಬೀಡ್ನ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್ನ ಲಾಕ್ ಮಾಡಿದ ನಂತರ ಮತ್ತೆ ಇನ್ನು ಫೈವ್ ಪಿಕಾಟ್ನ ಹಾಕ್ಕೊಳ್ಳೋಣ. ಅದೇ ರೀತಿ ನಾವು ಈ ಡಿಸೈನ್ನ ಕಂಪ್ಲೀಟಾಗಿ ಹಾಕಿದ ನಂತರ
ನೋಡಿ ಇದೇ ರೀತಿ ನಾನು ಕಂಪ್ಲೀಟ್ ಡಿಸೈನ್ನ ಹಾಕ್ಕೊಳ ತೋರಿಸ್ತೀನಿ. ನೋಡ್ತಾ ಇರಿ, ಅರ್ಧಂಬರ್ಧ ನಿಮಗೆ ಡಿಸೈನ್ನ ತೋರಿಸಿ ನಾನು ಸ್ಟಾಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸೀರೆ ಇಡೀ ನಾನು ಸ್ಯಾರಿಗೆ ಹಾಕೋಬೇಕಪ್ಪ ಇವ್ರು ಯಾಕಿನ್ನು ನಾನು ಕಂಪ್ಲೀಟಾಗಿ ನನಗೆ ಇದು ಅರ್ಥ ಆಗಲಿಲ್ಲ ಅನ್ನೋದು ನಿಮಗೆ ಡೌಟ್ ಬರಬಾರ್ದು, ನಿಮ್ಮ ತಲೆನಲ್ಲಿ ಆ ಕ್ವಶನ್ ಬರಬಾರ್ದು ಅಂತ ನಾನು ಇದನ್ನು ಕಂಪ್ಲೀಟಾಗಿ ಡಿಸೈನ್ ಚೆನ್ನಾಗಿದೆ ಕಲ್ತ್ಕೋಬೇಕು ಅನ್ನೋದು ನನಗೂ ಇರುತ್ತಲ್ಲ. ಸೊ ಅದಕ್ಕೆ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಡಿಸೈನ್ನ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ಸ್ನಲ್ಲಿ ಸಹ ತಿಳಿಸ್ಬೋದು ಫ್ರೆಂಡ್ಸ್. ಕಮೆಂಟ್ಸ್ನಲ್ಲಿ ನಿಮಗೆ ಡಿಸೈನ್ ಏನು ಅರ್ಥ ಆಗಿಲ್ಲ, ಯಾವ ಲೆವೆಲ್ನೇ ನಿಮಗೆ ಇನ್ನೂ ನಾನು ಹೇಳ್ಕೊಡ್ಬೇಕು, ಯಾವ ಥರ ನಾನಿನ್ನು ಕಲಿಬೇಕು ಅನ್ನೋದು ಸಹ ನೀವು ನನ್ನ ಕಮೆಂಟ್ಸ್ನಲ್ಲಿ ನನಗೆ ಹೇಳ್ಬೋದು. ನಾನೇನು ಬೇಜಾರು ಮಾಡ್ಕೊಳೋದಿಲ್ಲ, ತಪ್ಪು ತಿಳ್ಕೊಳೋದಿಲ್ಲ. ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಳ್ಕೊಡೋದ್ರಲ್ಲಿ, ಇನ್ನೂ ಸ್ವಲ್ಪ ನಾನು ಇಂಪ್ರೂವ್ ಆಗಬೇಕು ಅಂದರೆ ಇಂಪ್ರೂವ್ ಸಹ ಆಗ್ತೀನಿ. ಸೊ ನನಗೆ ಅದನ್ನು ನೀವು ಕಮೆಂಟ್ಸ್ನಲ್ಲಿ ತಿಳಿಸ್ಬೇಕು, ಚೆನ್ನಾಗಿ ಹೇಳ್ಕೊಡ್ತಿದ್ದೀನ ಇಲ್ವಾ ಅದನ್ನು ಸಹ ತಿಳಿಸಿ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ನೋಡ್ತಾ ಇರಿ. ಈಗೇನೆ ನಾನು ಡಿಸೈನ್ ನೋಡಿ ಡಿಸೈನ್ನ ಹಾಕ್ತಾ ಇದ್ದೀನಿ. ಪಿಕೋಟ್ ಸ್ಟಿಚಿನ ಏನು ಕಂಪ್ಲೀಟ್ ಆಗ್ತಾ ಇದೆ, ಆಫ್ ಸೈಡ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಅರ್ಧನೂ ಅಷ್ಟೇ ಅಷ್ಟೇ ಫ್ರೆಂಡ್ಸ್, ಇದೇ ರೀತಿ ಕಂಪ್ಲೀಟಾಗಿ ಮಾಡ್ಕೋಬೇಕು. ನೋಡಿ ಆಫ್ ಸೈಡ್ ಆಗಿದೆ, ಆಫ್ ಸೈಡ್ ಆಗಿದೆ. ಈಗ ಅಲ್ಲಿ ನಾನು ಫೋರ್ ಚೈನ್ ಇತ್ತಲ್ಲ ಅಲ್ಲಿಗೆ ನಾನು ಅದನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ನಾವು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳೋಣ. ಈಗ ಬ್ಯಾಕ್ ಸೈಡ್ನಲ್ಲಿ ಮಾಡಿದ್ದು, ಮತ್ತೆ ಈಗ ಅದನ್ನು ಫ್ರಂಟ್ ಸೈಡ್ಗೆ ನಾವು ತಿರುಗಿಸ್ಕೊಂಡು ಫ್ಲಿಪ್ ಮಾಡಿಕೊಂಡ್ರೆ ಮತ್ತೆ ಅದೇ ರಿಂಗ್ ಬಿಡಿಗೆ ನಾವು ಮತ್ತೆ ಡಬಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ಡಬಲ್ ಕ್ರೋಶ ಹಾಕ್ಕೊಂಡು ನಾನು ಮೂರು ಚೈನನ್ನು ಹಾಕ್ಕೊಳ್ಳೋಣ. ನಿಮ್ಗೆ ಏನಿದ್ರು ಇನ್ನೂ ಸ್ವಲ್ಪ ದಪ್ಪ ಬೇಕು ಪಿಕೋಟ್ ಸ್ಟಿಚ್ ಅಂದರೆ ಮೂರು ಬದಲು ನೀವು ನಾಲ್ಕು ಐದನ್ನು ಸಹ ತೊಗೋಬೋದು. ಇಲ್ಲ ನನಗೆ ಆರೇಳೆ ಬೇಡ, ನನಗಿನ್ನೂ ಸ್ವಲ್ಪ ದಪ್ಪ ಡಿಸೈನ್ ಇನ್ನೂ ಸ್ವಲ್ಪ ದೊಡ್ಡದೊಳಗೆ ದಪ್ಪ ದಪ್ಪ ಕಾಣಿಸ್ಬೇಕು ಅಂದರೆ ನೀವು ಏಳು ಎಂಟು ಎಳೆಗಳನ್ನೂ ಸಹ ತೊಗೋಬೋದು ಫ್ರೆಂಡ್ಸ್. ನನಗಿಲ್ಲಿ ಆರೇಳೆ ಸಾಕು, ಕಲಿಯೋರಿಗೆ ಆರೇಳೆ ಸಾಕು ಅಂತೇಳಿ ನಾನು ಆರೇಳೆನ ತೋರಿಸ್ತಾ ಇದ್ದೀನಿ. ಇಲ್ಲ ನೀವು ಸ್ಯಾರಿಗೆ ಹಾಕೋಬೇಕು ಅಂದ್ರೂ ಆರೇಳೆನೇ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈಗಲೂ ಚೆನ್ನಾಗಿ ಕಾಣಿಸುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇನ್ನೂ ಒಬ್ಬೊಬ್ಬರು ಏಳೇಳೆ ಎಂಟೇಳೆ ಹಾಕ್ಕೊತಾರೆ. ಬಟ್ ಅದು ನೀಡಲ್ಗೆ ನೀವು ಏರಿಸ್ಕೋಬೇಕಾದ್ರೆ ಸ್ವಲ್ಪ ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟು ಬಿಟ್ಟರೆ ಎಂಥ ತೊಂದರೆ ಇರೋದಿಲ್ಲ, ಕಲಿಬೋದು ಆರಾಮಾಗಿ, ಹಾಕ್ಬೋದು ಡಿಸೈನ್ನ. ನೋಡಿ ತೋರಿಸ್ತಾ ಇದ್ದೀನಿ, ಪಿಕೋಟ್ ಸ್ಟಿಚ್ ಕಂಪ್ಲೀಟ್ ಆಗ್ತಾ ಇದೆ, ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು ಎಂಡಿಗೆ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ನಿಮ್ಗೆ ಕಲ್ತಿದ್ದ ನಂತರ ನಿಮ್ಮ ಸ್ಯಾರಿಗೆ ಹಾಕ್ಕೊಂಡು ಟ್ರೈ ಮಾಡಿ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಅದಕ್ಕಿಂತ ಮುಂಚೆ ನೀವು ಇದನ್ನು ಏನೇ ಡಿಸೈನ್ನ ಕಲಿಬೇಕು ಅಂದರೂ ಒಂದು ಸ್ಯಾಂಪಲ್ ಪೀಸ್ನ ತೊಗೊಳ್ಳಿ, ಅದಕ್ಕೆ ಜಿಗ್ಜ್ಯಾಗನ್ನು ಮಾಡ್ಕೊಳ್ಳಿ. ಜಿಗ್ಜ್ಯಾಗ್ನ ಮಾಡಿದ್ರೆ ನಿಮಗೆ ಸ್ಯಾರಿನಲ್ಲಿ ಹೇಗೆ ನೀವು ಟ್ರೈ ಮಾಡ್ತಿದ್ದೀರಿ ಅದೇ ನಿಮಗೆ ಫೀಲ್ ಇರುತ್ತೆ. ಸೊ ನೀವು ಜಿಗ್ಜ್ಯಾಗ್ ಮಾಡಿದ ನಂತರ ನೀವು ಟ್ರೈ ಮಾಡೋದ್ರಿಂದ ಓ ನಾನು ಒಂದು ಸ್ಯಾರಿಗೆ ಹಾಕ್ತಿದ್ದೀನಿ ಅಂದರೆ ನಿಮ್ಗೆ ಅಂಥ ಫೀಲ್ ಅನಿಸುತ್ತೆ ನಿಮಗೆ. ಸೊ ಅದನ್ನು ಆ ಪೀಸ್ಗೆ ನೀವು ಒಂದು ಸ್ಯಾಂಪಲ್ ಪೀಸ್ಗೆ ನೀವು ಟ್ರೈ ಮಾಡೋದ್ರಿಂದ ನೀವು ಕಲ್ತಂಗಾಗತ್ತೆ. ಕಲ್ತ ನಂತರ ನೀವು ಒಂದು ನಿಮ್ಮ ಸ್ಯಾರಿಗೆ ಟ್ರೈ ಮಾಡಿ, ಒಂದು ಸಿಂಪಲ್ ಸ್ಯಾರೀಸ್ಗೆ ಟ್ರೈ ಮಾಡಿ, ರೇಷ್ಮೆ ಸೀರೆಗೆ ಬೇಡ ಅಂದ್ರೂ ನಿಮಗೆ ಅದು ಇಷ್ಟ ಆಗುತ್ತೆ, ಚೆನ್ನಾಗಿ ಬಂದಿದೆ ಅಂತ ಅನ್ಸಿದ್ರೆ ನಿಮ್ಮದೊಂದು ಫ್ಯಾನ್ಸಿ ಸ್ಯಾರಿ ಅಲ್ಲ ಅಂದರೆ ಒಂದು ರೇಷ್ಮೆ ಸೀರೆಗೆ ನೀವು ಒಂದು ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅವಾಗ ಓ ನನ್ನ ಸ್ಯಾರಿಗೆ ನಾನೇ ಒಂದು ಹಾಕ್ಕೋಬೋದು ಅನ್ನೋದೊಂದು ನಿಮಗೆ ನಂಬಿಕೆ ಬರುತ್ತೆ, ಒಂದು ಕಾನ್ಫಿಡೆಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಡಿಸೈನ್ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗಿದೆ. ನಾನೀಗ ಲಾಕನ್ನು ಮಾಡ್ತಾ ಇದ್ದೀನಿ ಡಿಸೈನ್ನ. ನೋಡಿ ಲಾಸ್ಟ್ ನಾನು ಎಂಡನ್ನು ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ನಾನು ಇಲ್ಲಿ ಟೂ ಚೈನ್ನ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ನಿಮಗೆ ಸ್ಯಾರಿನಲ್ಲಿ ಕಂಪ್ಲೀಟ್ ಆಗಬೇಕಲ್ಲ, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಟೂ ಚೈನ್ನ ಹಾಕಿದ ನಂತರ ನೋಡಿ ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಟೂ ಚೈನ್ ಹಾಕಿದ ಲಾಕ್ ಮಾಡಿದ ನಂತರ ಮತ್ತೆ ನಾವು ಬೀಡ್ ಹಾಕ್ಕೋಬೇಕಲ್ಲ, ಅಂದರೆ ಡಿಸೈನ್ ಆಗಿದೆ, ಡಿಸೈನ್ ಕಂಪ್ಲೀಟ್ ಆದ ನಂತರ ಪಕ್ಕದಲ್ಲಿ ಒಂದು ಕುಚ್ಚು ಬರಬೇಕಲ್ಲ. ಸೊ ಅದಕ್ಕೆ ನಾನು ಒಂದು ಕುಚ್ಚು ಹಾಕೋದಕ್ಕೆ ಅಂತ ಕುಚ್ಚು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಬೀಡನ್ನು ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ತೋರಿಸಿದ್ದೀನಲ್ಲ ಅದೇ ಥರ ಈ ಸೇಮ್ ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನು ಲಾಕ್ ಮಾಡಿದ ನಂತರ ಈಗ ನಾವು ಬಟ್ಟೆಗೂ ಸಹ ಸೇಮ್ ಅದೇ ಬೀಡನ್ನು, ಬೀಡ್ ಲೆವೆಲ್ ಎಲ್ಲಿ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಿದೆಯಲ್ಲ, ಬೀಡ್ಲಾಗ ಹಾಕಿದ ನಂತರ ನಾವು ಕುಚ್ಚು ಹಾಕ್ಕೊಳೋದಕ್ಕೆ ನಮಗೆ ಚೈನನ್ನು ಹಾಕ್ಕೊಳ್ಳೋಣ. ಚೈನ್ ನಾನು ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಫೈವ್ ಚೈನ್ ಹಾಕಿರೋದ್ರಿಂದ ಎಂಡಿಂಗ್ನಲ್ಲೂ ಸಹ ನಾನು ಫೈವ್ ಚೈನನ್ನು ಹಾಕ್ಕೊತಿದ್ದೀನಿ. ಕುಚ್ಚಿದ್ದೀನಿ ಒಳಗಡೆ ಕುಚ್ಚನ್ನು ತೋರಿಸ್ಕೊಳೋದಕ್ಕೆ ಒಂದು ವೀಡಿಯೋನಲ್ಲಿ ಫ್ರೆಂಡ್ಸ್ ನನಗೆ ಕುಚ್ಚು ಕಂಪ್ಲೀಟಾಗಿ ಬರೀ ಕುಚ್ಚನ್ನೇ ಸೈಡಿ ಸ್ಯಾರಿಗೆ ಹೇಗೆ ಹಾಕೋದು, ಎಷ್ಟು ಬೇಗ ಹಾಕಿದ್ರೆ ಯಾವ ಥರ ನೀವು ಕುಚ್ಚನ್ನು ಪೋಣಿಸ್ಕೋಬೇಕು, ಎಷ್ಟು ಎಳೆ ದಾರ ತೊಗೊಂಡ್ರೆ ನಿಮಗೆ ಎಷ್ಟು ಈಸಿಯಾಗಿ ಆಗುತ್ತೆ, ಯಾವ್ಯಾವ ಥರ ಹಾಕ್ಕೋಬೇಕು ಅನ್ನೋದು ಟಿಪ್ಸು ನಾನು ಒಂದು ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟು ಎಳೆ ಆರೆಳೆ ಹೇಗೆ ತೊಗೋಬೇಕು ಅಂತ ಒಬ್ಬರು ನನ್ನ ಸ್ನೇಹಿತೆ ಕೇಳಿದರು. ಸೊ ಅದನ್ನು ಸಹ ಒಂದು ಸಿಂಪಲ್ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ, ಎಳೆಯನ್ನು ಹೇಗೆ ತೊಗೋಬೋದು. ನಿಮಗೆ ಆ ತೊಗೊಳೋದಕ್ಕೆ ಆ ಮೆಟೀರಿಯಲ್ ಇರಲಿಲ್ಲ ಅಂದರೆ ನೀವು ಯಾವ ಥರ ತೊಗೋಬೋದು, ಎಷ್ಟು ಈಸಿಯಾಗಿ ಆರೆಳೆ ದಾರವನ್ನು ಮಾಡ್ಕೋಬೋದು ಅನ್ನೋದು ಸಹ ಹೇಳ್ಕೊಡ್ತೀನಿ.
ನೋಡಿ, ಕುಚ್ಚಾಕೋದಕ್ಕೆ ನಾನು ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ, ಬೀಡ ಹಾಕಿದ ನಂತರ ಫೈ ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತೆ ಬೀಡನ್ನು ಹಾಕಿದ್ದೀನಿ. ಬೀಡನ್ನು ಹಾಕಿ ಒಂದು ಚೈನನ್ನು ಹಾಕಿ ನಾನು ಥ್ರೆಡ್ಡಲ್ಲಿ ರಿಮೂವ್ ಮಾಡಿದ್ದೀನಿ. ಅಲ್ಲೇ ಥ್ರೆಡ್ ಲಾಕ್ ಆಗಿದೆ ನೋಡಿ, ಡಿಸೈನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ಬೀಡನ್ನು ಹಾಕ್ಕೊಂಡಿದ್ದೀನಿ, ಫೈ ಚೈನ್. ಫೈ ಚೈನ್ ಜಾಗದಲ್ಲಿ ನಾವು ಕುಚ್ಚ ಹಾಕ್ಕೊತೀವಿ, ಬೀಡ ಹಾಕ್ಕೊಂಡಿದ್ದೀವಿ, ಟೂ ಚೈನ್. ಟೂ ಚೈನ್ ಆದಮೇಲೆ ಫೋರ್ ಚೈನ್. ಫೋರ್ ಚೈನ್ ಆದಮೇಲೆ ಬೀಡ್ಲಾಕನ್ನು ಹಾಕ್ಕೊಂಡಿದ್ದೀವಿ ನೋಡಿ. ಬೀಡ್ಲಾಕ್ ಹಾಕಿದ್ಮೇಲೆ ಅದೇ ರಿಂಗ್ ಬೀಡ್ಗೆ ನಾವು ಡಿಸೈನ್ ಹಾಕ್ಕೊಂಡಿದ್ದೀವಿ. ಪಿಕೋಟ್ಸ್ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ನೋಡಿ, ಡಿಸೈನ್ ರೆಡಿ ಇದೆ. ಈಗ ಆ ಸ್ಪೇಸ್ನಲ್ಲಿ ನೋಡಿ, ಬೆರಳು ಹಿಟ್ಟು ತೋರಿಸ್ತಾ ಇದ್ದೀನಲ್ಲ, ಆ ಪ್ಲೇಸ್ನಲ್ಲಿ ನಾವು ಕುಚ್ಚನ್ನು ಹಾಕ್ಕೊತೀನಿ. ನಾನು ಇಲ್ಲಿ ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಕುಚ್ಚು ನಾನು 100-150 ಎಳೆನಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ ನೋಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.